ಕಾನ್ಸಂಟ್ರೇಟ್ ಫೀಡ್ ಅಲ್ಲಿ ಮೆಕ್ಕೆಜೋಳ ಅಥವಾ ಏನು ಗೊಂಜಾಳ ಅಂತ ಹೇಳ್ತೀವಿ ಅದು ಒಂದು ಮುಖ್ಯವಾದ ಕಾಂಪೋನೆಂಟ್. ಈ ಗೊಂಜಾಳ ಅಥವಾ ಮೆಕ್ಕೆಜೋಳನ ನೆನೆಸಿ ಕೊಡಬೇಕಾ, ತೊಳೆದು ಕೊಡಬೇಕಾ, ಅಥವಾ ಹಾಗೆ ಕೊಡಬೇಕಾ, ಬ್ರೋಕನ್ ಪೀಸಸ್ ಅಂದ್ರೆ ಬ್ರೇಕ್ ಮಾಡಿ ಕೊಡಬೇಕಾ, ಅಥವಾ ಇನ್ನು ಪುಡಿ ಮಾಡಿ ಕೋರ್ಸ್ ಪೌಡರ್ ತರ ಮಾಡಿ ಕೊಡಬೇಕಾ ಅನ್ನೋದು ಸುಮಾರು ಜನದ ಪ್ರಶ್ನೆ. ಸೊ ನಮ್ಮ ಪ್ರಕಾರ ಬ್ರೋಕನ್ ಪೀಸಸ್ ಅಂದ್ರೆ ಬ್ರೇಕ್ ಮಾಡಿ ಕೊಡೋದು ಲೈಕ್ ಒಂದ್ ಗ್ರೇನಿನ ಮೂರಿಂದ ನಾಲ್ಕು ಪೀಸ್ ಆ ತರ ಲೆವೆಲ್ ಗೆ ಬ್ರೇಕ್ ಮಾಡಿ ಕೊಡೋದು ಅತಿ ಉತ್ತಮ. ಬಟ್ ಇದರಲ್ಲಿ ಕಾಸ್ಟ್ ಇಂಪ್ಲಿಕೇಶನ್ಸ್ ಬರುತ್ತೆ. ಲೈಕ್ ಎಕ್ಸಾಂಪಲ್ ಗೆ ಒಂದ್ ಕೆಜಿಗೆ ಮಿನಿಮಮ್ ಅಂದ್ರೆ ನಿಮಗೆ ನೂರು ರೂಪಾಯಿ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ತೊಳೆದ್ಬಿಟ್ಟು ಕೊಡ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಸಲೈವ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ರುಮಿನೆಂಟ್ಸ್ ಅಲ್ಲಿ ಸ್ಪೆಷಲಿ ಓಟನ್ ಶೀಪ್ ಲೆವೆಲ್ ಅಲ್ಲಿ ಮಾತಾಡಿದ್ರೆ 6 liters to 16 liters ಇನ್ 24 hours ಸ್ಪ್ಯಾನ್ ಇರುತ್ತೆ. ಸೊ ಏನಂತಾರಲ್ಲ ಮೊಟ್ಟ ಮೊದಲನೇ ಡೈಜೆಷನ್ ಸ್ಟಾರ್ಟ್ಸ್ ಫ್ರಮ್ ಮೌತ್, ಅದೇ ತರ ಅದು ಹೋಲ್ ಆಗಿ ಕೊಟ್ರೆ ಚೆನ್ನಾಗಿ ಅಗಿಯುತ್ತೆ, ಅಗದಿದ್ದಿನ ಚೆನ್ನಾಗಿ ಡೈಜೆಷನ್ ಆಗಕ್ಕೆ ಸಲೈವ ಪ್ರೊಡ್ಯೂಸ್ ಮಾಡುತ್ತೆ.